सर्ववेदांत सिद्धांतं गोचरं तमगोचरं गोविंदं परमानंदं सद्गुरुं प्रणतोस्म्यहं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरेत् महागणपतियन्नु महासरस्वतियन्नु सद्गुरुगळन्नु मनसिनल्लि प्रार्थने माडिकोळ्ळुत्ता प्रवचनवन्नु केळुवंतद्दु अदु विशेषवादंतह फलवन्नु नीडुत्तदे एंबुदु प्राज्ञर अभिमत हागे ಈ ಪ್ರಪಂಚ ಅಂತೇಳುವಂಥದ್ದು ಸೃಷ್ಟಿ ಆದ ಮೇಲೆ ಆ ಪ್ರಪಂಚವನ್ನು ನಡೆಸಲಿಕ್ಕೆ ಆ ಸೃಷ್ಟಿಕರ್ತನು ಅನೇಕ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು ಅದರ ಹಿಂದೆ ತಾನೇ ನಿಂತು ಜಗತ್ತಿನ ಆಗು ಹೋಗುಗಳಿಗೆಲ್ಲವೂ ಕೂಡ ಆತನೇ ಕಾರಣನಾಗಿರುವಂಥದ್ದು ಹಾಗೆ ಈ ದೇಹ ಅಂತೇಳುವಂಥದ್ದು ಸೃಷ್ಟಿಯಾಗಿ ಅದರಲ್ಲಿ ಆ ಜೀವಾತ್ಮನು ಬಂದು ಸೇರಿಕೊಂಡ ನಂತರ ದೇಹದ ಚಟುವಟಿಕೆಗಳು ಪ್ರಾರಂಭವಾಗುವಂಥದ್ದು ಹಾಗಾದರೆ ಈ ದೇಹದ ಚಟುವಟಿಕೆಗಳಿಗೆ ಮುಖ್ಯವಾಗಿ ಏನೆಲ್ಲ ವ್ಯವಸ್ಥೆಗಳು ಆಗಿರ್ತವೆ ಅದು ಹೇಗೆ ನಡೆಸುತ್ತದೆ ಎಂಬುದನ್ನು ನಾವು ನೋಡುವುದಾದರೆ ದೇಹದ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮುಂತಾದವುಗಳನ್ನು ಆ ದೇಹದ ಒಳಗೆ ಸೇರಿರತಕ್ಕಂತಹ ಪ್ರಾಣ ಅರ್ಥಾತ್ ಆ ಪರಮಾತ್ಮನು ಅಲ್ಲಿ ನೇಮಿಸುವಂಥದ್ದು ಹಾಗೆ ಇದು ಹೇಳಿದಂತೆ ಅವೆಲ್ಲವೂ ಕೂಡ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂಥದ್ದು ಅದರ ಹಿಂದೆ ಪ್ರೇರಕ ಶಕ್ತಿಯಾಗಿಯೂ ಇರುವಂತಹದ್ದು ಈ ಪ್ರಾಣವೇ ಆಗಿರುತ್ತದೆ ಕೆಲಸ ಮಾಡಬೇಕು ಆಮೇಲೆ ಅವುಗಳನ್ನೆಲ್ಲ ಯಾಕೆ ಕೆಲಸ ಮಾಡುತ್ತವೆ ಅಂದರೆ ಈ ಪ್ರಾಣನಿಗಾಗಿಯೇ ಕೆಲಸ ಮಾಡುವಂಥದ್ದು ಅವುಗಳು ಸರ್ವತಂತ್ರ ಸ್ವತಂತ್ರರಲ್ಲ ಹೀಗೆ ಇದನ್ನು ನಾವು ವಿವರಿಸುವುದಾದರೆ ಪಾಯುಪಸ್ಥೆ ಅಪಾನಂ ಚಕ್ಷುಶ್ರೋತ್ರೆ ಸ್ವಯಂ ಮುಖನಾಸಿಕಾಭ್ಯಂ ಪ್ರಾಣ ಸ್ವಯಂ ಪ್ರಾತಿಷ್ಠತೆ ಮಧ್ಯೆ ತು ಸಮಾನ ಏಷ ಹೇತದ್ಭುತಮನ್ನ ಸಮಂ ನಯತಿ ತಸ್ಮಾದೇತಾಂ ಸಪ್ತಾರ್ಚಿಷೋ ಭವಂತಿ ಅಂದರೆ ಪಾಯೋಪಸ್ಥೆ ಅಪಾನಂ ಚಕ್ಷುಹು ಶ್ರೋತ್ರೆ ಮುಖನಾಸಿಕಾಭ್ಯಂ ಪ್ರಾಣ ಸ್ವಯಂ ಪ್ರಾತಿಷ್ಠತೆ ಮಧ್ಯೆ ತು ಸಮಾನ ಏಷ ಹೇತದ್ಭುತಮನ್ನಂ ಸಮಂ ನಯತಿ ತಸ್ಮಾದೇತಾಃ ಸಪ್ತಾರ್ಚಿಷೋ ಭವಂತಿ ಅಂತ ಅಪಾನವಾಯು ನಾವು ತೆಗೆದುಕೊಂಡದ್ದನ್ನು ಅಂದರೆ ಈ ದೇಹ ಕೆಲಸ ಮಾಡಲಿಕ್ಕೆ ಇಲ್ಲಿ ಅಪಾನವಾಯು ಅಂತೇಳುವಂಥದ್ದು ವಿಶೇಷವಾಗಿ ಕೆಲಸ ಮಾಡುವಂಥದ್ದು ಈ ಅಪಾನವಾಯು ಏನು ಕೆಲಸವನ್ನು ಮಾಡುತ್ತದೆ ಅಂದರೆ ನಾವು ದೇಹಕ್ಕೆ ತೆಗೆದುಕೊಂಡ ಆಹಾರವನ್ನು ಅದು ಜೀರ್ಣಿಸಿಕೊಂಡು ಅದರಲ್ಲಿರುವ ಅನವಶ್ಯಕವಾದಂತಹ ತ್ಯಾಜ್ಯ ವಸ್ತುವನ್ನು ವಿಸರ್ಜಿಸಲಿಕ್ಕೆ ಅದು ಸಹಾಯವನ್ನು ಮಾಡುತ್ತದೆ ಹಾಗೆ ಪ್ರಾಣ ಅಂತ ಹೇಳುವಂಥದ್ದು ಮುಖದಲ್ಲಿ ಇರುವಂಥದ್ದು ಇದು ಬಹಳ ವಿಶೇಷವಾಗಿದೆ ಹಾಗೆ ಈ ಪ್ರಾಣ ಅಂತ ಹೇಳುವಂಥದ್ದು ಮುಖದಲ್ಲಿ ಇದ್ದು ಎಲ್ಲ ಅಂಗಾಂಗಗಳು ಹಾಗೂ ಇಂದ್ರಿಯಗಳು ಕೆಲಸ ಕಾರ್ಯಗಳನ್ನು ಮಾಡುವಂತೆ ಇದು ಸಹಾಯವನ್ನು ಮಾಡುವಂಥದ್ದಾಗಿದೆ ಅದೇ ರೀತಿ ಮುಖ್ಯವಾಗಿ ಇಲ್ಲಿ ಸಮಾನವಾಯು ಅಂತೇಳುವಂಥದ್ದು ಈ ಸಮಾನವಾಯು ಅಂತೇಳುವಂಥದ್ದು ಮಧ್ಯಭಾಗದಲ್ಲಿದೆ ಇದು ಜಠರಾಗ್ನಿಯಂತೆ ಕೆಲಸ ಮಾಡುತ್ತದೆ ನಾವು ತಿಂದಂಥ ಆಹಾರವನ್ನು ಅದು ಕರಗಿಸಿ ಅದರ ನಂತರ ಬರುವಂತಹ ಆ ಮೇದಸ್ಸನ್ನು ಮುಖ್ಯವಾಗಿ ಅದರಲ್ಲಿರುವಂತಹ ಸಾರವನ್ನು ಈಗ ನಾವೊಂದು ಹಾಲು ಅಂತ ಹೇಳುವಂಥದ್ದುಂಟು ಹಾಲನ್ನು ಕಾಯಿಸಿದ ನಂತರ ಅದಕ್ಕೆ ಮೊಸರು ಮಾಡುವಂಥದ್ದು ಮೊಸರು ಮಾಡಿ ಅದರಿಂದ ಬೆಣ್ಣೆಯನ್ನು ಕಡಿಯುವಂಥದ್ದು ಬೆಣ್ಣೆಯಿಂದ ನಾವು ತುಪ್ಪವನ್ನು ಕಾಯಿಸುವಂಥದ್ದು ಅದೇ ರೀತಿ ನಾವು ತಿಂದ ಆಹಾರವನ್ನು ಅದು ಕರಗಿಸಿ ಅದು ದೇಹದ ಭಾಗಗಳಿಗೆಲ್ಲ ಅದರ ಸಾರವನ್ನು ಅದು ಹಂಚಲಿಕ್ಕೆ ಅಲ್ಲಿ ಸಹಾಯ ಮಾಡುವಂಥದ್ದು ಮುಖದಿಂದ ಏಳುವಂತಹ ಈ ಏಳು ಅಗ್ನಿಗಳಿಗೂ ಕೂಡ ಇದೇ ಪ್ರೇರಕವಾಗಿದೆ ಇದೇ ಕೆಲಸವನ್ನು ನಿರ್ವಹಿಸುವ ಇದಾಗಿದೆ ಹೀಗೆ ಈ ಆತ್ಮ ಅಂತ ಹೇಳುವಂಥದ್ದು ಅದು ಹೃದಯದಲ್ಲಿದೆ ಸಾಮಾನ್ಯವಾಗಿ ಎಲ್ಲರಿಗೂ ಈ ವಿಚಾರ ಗೊತ್ತುಂಟು ಆತ್ಮ ಎಲ್ಲಿ ಇದೆ ಅಂದರೆ ಹೃದಯದ ಕಮಲ ಮಧ್ಯೆ ಅಂತ ಹಾಗೆ ಹೃದಯ ಕಮಲದ ಮಧ್ಯೆಯೇ ಭಗವಂತ ನೆಲೆಸಿದ್ದಾನೆ ಅಂತ ನಾವು ಹೇಳುವಂಥದ್ದು ಆದ್ದರಿಂದ ಈ ಆತ್ಮ ಅಂತ ಹೇಳುವಂಥದ್ದು ಹೃದಯದ ಮಧ್ಯದಲ್ಲಿ ಇದೆ ಹೃದಯ ಆತ್ಮನಿಗೆ ಪೀಠ ಮತ್ತು ಎಲ್ಲ ಭಾವನೆಗಳಿಗೂ ಆತ ಕೇಂದ್ರನಾಗಿದ್ದಾನೆ ಅದು ನಾವು ಹೇಗೆ ಹೇಳ್ಬೋದು ಅಂದರೆ ಈ ಹೃದಯ ಅಂತ ಹೇಳುವಂಥದ್ದು ಪರಮಾತ್ಮನಿಗೆ ಪೀಠ ರೂಪವಾಗಿಯೂ ಆತ್ಮನ ವಾಸವಾಗಿರುವ ಸ್ಥಾನವಾಗಿಯೂ ಇರುವಂಥದ್ದು ಹಾಗಾದರೆ ಮನುಷ್ಯನ ಎಲ್ಲ ಸ್ಪಂದನೆಗಳು ಕೂಡ ಅಲ್ಲಿಂದಲೇ ಉಂಟಾಗುವಂಥದ್ದು ವಿಶೇಷವಾಗಿ ನಮಗೆ ಸಮಾಧಾನವಾದಾಗ ಸಂತೋಷವಾದಾಗ
ತೃಪ್ತಿ ಉಳ್ಳವರಾಗಿದ್ದಾಗ ಈ ಹೃದಯ ಬಡಿತ ಅಂತ ಹೇಳುವಂತದ್ದು ಸಮತೋಲನದಲ್ಲಿ ಇರ್ತದೆ ನಿಧಾನವಾಗಿ ಇರುವಂತದ್ದು ಅದೇ ನಾವು ಉದ್ವೇಗಕ್ಕೊಳಗೊಂಡಾಗ ಕೋಪಕ್ಕೆ ತುತ್ತಾದಂತ ಸಂದರ್ಭದಲ್ಲಿ ಆ ಹೃದಯ ಬಡಿತ ಅಂತ ಹೇಳುವಂತದ್ದು ಹೆಚ್ಚಾಗ್ತದೆ ಇದರಿಂದ ನಮಗೆ ಗೊತ್ತಾಗ್ತದೆ ಆಯಾಸ ಉಂಟಾಗ್ತದೆ ನಮ್ಮ ಮುಖದಲ್ಲಿ ಇರುವಂತ ಕಳಾಹೀನತೆ ಬರ್ತದೆ ಇವೆಲ್ಲವೂ ಕೂಡ ಈ ಹೃದಯದಿಂದಲೇ ಉಂಟಾಗುವಂತದ್ದು ಇದರಿಂದ ಕೋಪ ಕಳವಳ ಹೆಚ್ಚಾದಾಗ ಹೃದಯವು ಹೇಗೆ ಬೇಗನೆ ಬಡಿದುಕೊಂಡು ನಮಗೆ ಅದರ ಪರಿಣಾಮವು ಗೊತ್ತಾಗುತ್ತದೋ ಹಾಗೆ ಜೀವಾತ್ಮ ನಿರ್ವ ಸ್ಥಾನ ಅಂತ ಹೇಳಿ ನಮಗೆ ಈ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದರಿಂದ ಆ ಹೃದಯದ ಮಧ್ಯದಲ್ಲಿಯೇ ಈ ಜೀವಾತ್ಮನಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಭಗವಂತ ಅಲ್ಲಿ ನೆಲೆಸಿದ್ದಾನೆ ಎಂಬುದನ್ನು ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಇಲ್ಲಿ 101 ನಾಡಿಗಳಿವೆ ಈ 101 ನಾಡಿಗಳು ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ಇಲ್ಲಿಗೆ ಬರುತ್ತದೆ ಅವುಗಳಲ್ಲಿ ಒಂದರಲ್ಲಿ 100 ಇದೆ ನೋಡಿ ಎಷ್ಟೊಂದು ವಿಶೇಷವಾದಂದ್ರೆ ಮತ್ತು ಈ ಒಂದರಲ್ಲಿ 72,000 ಶಾಖೆಗಳಿವೆ ದೇಹದಲ್ಲಿರುವಂತ ನಾಡಿಗಳೆಲ್ಲವನ್ನು ನಾವು ಒಂದರ ಹಿಂದೆ ಜೋಡಿಸುತ್ತಂತಾದರೆ ಇಲ್ಲಿ 3.5 ಲಕ್ಷ ಮೈಲಿಗಳಾಗುತ್ತವೆ ಅಂದರೆ ಅದರ ಉದ್ದ ಅಂತ ಹೇಳುವಂತದ್ದು ಅಷ್ಟು ಉದ್ದವಾಗುತ್ತದೆ ಇದು ಭೂಮಿಯ ಸುತ್ತರ ಅಳತೆಗಿಂತ 14 ಪಾಲು ಜಾಸ್ತಿ ಆಗಿರುವುದು ಹಾಗಾದರೆ ಯಾರಾದರೂ ಒಬ್ಬ ಮನುಷ್ಯನಿಗೆ ತನ್ನ ದೇಹದಲ್ಲಿ ಇಷ್ಟೊಂದು ನರನಾಡಿಗಳು ಇದ್ದಾವೆ ಅಂತ ಆತನಿಗೆ ಊಹಿಸಲಿಕ್ಕೆ ಸಾಧ್ಯವಿಲ್ಲ ಆದರೆ ಅದು ಸತ್ಯವೂ ಕೂಡ ಆಗಿರ್ತದೆ ಅಂದರೆ ಇಲ್ಲಿ 3.5 ಲಕ್ಷ ಮೈಲಿಗಳಷ್ಟು ಒಬ್ಬ ಮನುಷ್ಯನ ದೇಹದಲ್ಲಿ ನರನಾಡಿಗಳು ಉಂಟಂತಾದರೆ ಇದು ಅತ್ಯಂತ ಅದ್ಭುತ ಈ ಭಗವಂತನ ಈ ಸೃಷ್ಟಿಯ ರಹಸ್ಯವನ್ನು ನಮಗೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯವಾಗಲಿಕ್ಕೆ ಸಾಧ್ಯವಿಲ್ಲ ಇವುಗಳಲ್ಲಿ ವ್ಯಾನ ಸಂಚರಿಸುತ್ತೆ ಹೇಗೆ ಮತ್ತು ಇದು ರಕ್ತಚಲನೆ ಮತ್ತು ನರಗಳ ನಡುವೆ ಇವುಗಳ ಹಿಂದೆ ಇರುವಂತದ್ದು ಹಾಗಾಗಿ ನಾಡಿಯಿಂದ ದೇಹದ ಎಲ್ಲ ಭಾಗಗಳಿಗೂ ರಕ್ತ ಹೋಗಿ ಅದಕ್ಕೆ ಬೇಕಾದ ಸಾರ ವಸ್ತುವನ್ನು ಕೊಡುವಂತದ್ದು ಪ್ರತಿಯೊಂದು ನಾವು ಎಲ್ಲಿ ಚುಚ್ಚಿದರೂ ಕೂಡ ಒಂದಿಷ್ಟು ರಕ್ತ ಬರ್ತದೆ ಅಂದರೆ ಈ ಸಾರವನ್ನು ನಮ್ಮ ದೇಹವನ್ನು ಚೆನ್ನಾಗಿ ಸುಸ್ಥಿತಿಯಲ್ಲಿ ಇಡಬೇಕಾದರೆ ಎಲ್ಲ ಅಂಗಗಳಿಗೂ ಕೂಡ ಅಲ್ಲಿ ವ್ಯವಸ್ಥಿತವಾಗಿ ಆಹಾರವನ್ನು ಅದಕ್ಕೆ ಶಕ್ತಿಯನ್ನು ತುಂಬುವುದಕ್ಕೆ ಈ ರಕ್ತದ ಮೂಲಕ ಸಹಾಯವಾಗುವುದನ್ನು ನಾವು ಕಾಣ್ತೇವೆ ಹಾಗೆ ಸಾರ ವಸ್ತುವನ್ನು ಈ ಮೂಲಕ ಕೊಡುವಂತದ್ದು ಹಾಗೆ ಕೇವಲ ಸಾರ ಮಾತ್ರ ಅಲ್ಲ ನಮಗೆ ಎಲ್ಲಿ ಚುಚ್ಚಿದರೂ ರಕ್ತ ಬರ್ತದೆ ಆಗ ಚುಚ್ಚಿದಾಗ ಅಲ್ಲಿ ನೋವು ಪ್ರಾರಂಭವಾಗ್ತದೆ ಅಂದರೆ ಇಲ್ಲಿ ಸಾರವನ್ನು ಕೊಡ್ತದೆ ಇಲ್ಲಿ ವೇದನೆಯನ್ನು ಉಂಟು ಮಾಡುವುದು ಇನ್ನು ನಮ್ಮ ದೇಹದಲ್ಲಿ ವಿಶೇಷವಾಗಿ ಉದಾನ ವಾಯು ಅಂತ ಹೇಳುವಂತದ್ದು ಇದೆ ಹೆಚ್ಚಿನವರು ಕೇಳಿರಬಹುದು ಉದಾನ ವಾಯು ಅಂತ ಹೇಳಿ ಇದಕ್ಕೆ ಯಾವತ್ತೂ ಕೆಲಸ ಅಂತ ಹೇಳುವಂತದ್ದು ಇಲ್ಲ ದೇಹದ ಅಂಗಾಂಗಗಳೆಲ್ಲ ಅವಿರತವಾಗಿ ಅಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದರೂ ಕೂಡ ಈ ಉದಾನ ವಾಯು ಅಂತ ಹೇಳುವಂಥದ್ದಕ್ಕೆ ಕೆಲಸ ಕಾರ್ಯಗಳು ಬಹಳ ಕಡಿಮೆ ಒಂದನೆಯದಾಗಿ ಮನುಷ್ಯನಿಗೆ ಕನಸು ಅಂತ ಬಂದಾಗ ಈ ಉದಾನ ವಾಯುವಿನ ಒಂದು ಸ್ವಲ್ಪ ಸಹಾಯ ಅಲ್ಲಿ ಆಗ್ತದೆ ಅದು ಬಿಟ್ಟರೆ ಈ ಉದಾನ ವಾಯುವಿನ ಕೆಲಸ ಕಾರ್ಯ ಅಂತ ಹೇಳುವಂಥದ್ದು ಮುಖ್ಯವಾಗಿ ದೇಹದಲ್ಲಿ ಯಾವಾಗಲೂ ಇದ್ದರೂ ಇದರ ಕೆಲಸ ಕಾರ್ಯಗಳು ಮಾತ್ರ ಮನುಷ್ಯನ ಅಂತ್ಯಕಾಲದಲ್ಲಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇದನ್ನು ನಾವು ವಿಶೇಷವಾಗಿ ತಿಳ್ಕೊಳ್ಬೇಕು ಅಂತ್ಯಕಾಲ ಅಂದರೆ ಅವನ ಮರಣದ ಸಮಯದಲ್ಲಿ ಅದರ ಕೆಲಸ ಕಾರ್ಯಗಳು ಇದು ಒಂದು ರೀತಿಯಾಗಿ ವಾಹನದಂತೆ ಕೆಲಸ ಕಾರ್ಯವನ್ನು ನಿರ್ವಹಿಸುತ್ತೆ ನಾವು ಮನೆಯಲ್ಲಿ ವಾಹನವನ್ನು ತಂದಿಟ್ಟುಕೊಳ್ತೇವೆ ಯಾಕೆ ನಮಗೆ ಎಲ್ಲಿಯಾದರೂ ಬಹಳಷ್ಟು ದೂರ ಹೋಗಬೇಕಾದ್ರೆ ವಾಹನದ ಸಹಾಯದಿಂದ ನಾವು ಹೋಗುವಂಥದ್ದು ಮತ್ತು ಅಲ್ಲಿಂದ ವಾಪಸ್ಸು ಬರುವಂಥದ್ದು ಅದೇ ರೀತಿ ಮನುಷ್ಯನ ಮರಣದ ಸಂದರ್ಭದಲ್ಲಿ ಈ ಉದಾನ ವಾಯು ಅಂತ ಹೇಳುವಂಥದ್ದು ಮನುಷ್ಯನ ಆ ಮರಣವು ಆತನ ನೆತ್ತಿಯ ಮೇಲೆ ಇರುವಂತಹ ಸುಷುಮ್ನ ಎಂಬಂಥ ನಾಡಿಯ ಮೂಲಕ ಅದರಿಂದ ಆತನ ಜೀವ ಹೊರಟು ಹೋಗುವಂಥದ್ದು ಹೀಗೆ ಹೊರಟು ಹೋದಂತಹ ಜೀವವನ್ನು ಈ ಉದಾನ ವಾಯುವು ಅದು ತೆಗೆದುಕೊಂಡು ಹೋಗಲಿಕ್ಕೆ ಅಲ್ಲಿ ಸಹಾಯಕವಾಗುವಂಥದ್ದು ಮೊದಲೇ ಹೇಳಿದ ಹಾಗೆ ಮನುಷ್ಯ ಜೀವಂತ ಇರುವಾಗ ಈ ಸುಷುಮ್ನ ನಾಡಿಯ ಮೂಲಕ ಹೋದಂತಹ ಜೀವವನ್ನು ಅಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಇದು ಸಹಾಯ ಮಾಡ್ತದೆ ಅಂದರೆ ಮರಣದ ಸಂದರ್ಭದಲ್ಲಿ ಹಾಗೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತದೆ ಅದನ್ನು ತಿಳಿಯುವುದರ ಮೂಲಕ ಈ ನಾಡಿಯು ಶಿರದಲ್ಲಿ ಕೊನೆಗೊಳ್ಳುವಂಥದ್ದು ಆ ಮೂಲಕವೇ ಇದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಹಾಯವನ್ನು ಮಾಡುವಂಥದ್ದು ಅಲ್ಲಿಂದ ಉದಾನ ವಾಯು ಮಾತ್ರ ಯಾರು ಮನುಷ್ಯ
ಜೀವನದಲ್ಲಿ ಆತ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆತ ಪುಣ್ಯ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಯಾರು ಮಾಡಿರುತ್ತಾನೋ ಈ ಉದಾನ ವಾಯು ಆತನ ಸುಷುಮ್ನ ನಾಡಿಯಿಂದ ಹೊರಕ್ಕೆ ಹೋದಂತಹ ಜೀವವನ್ನು ನೇರವಾಗಿ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗ್ತದೆ ಅದೇ ಜೀವನದಲ್ಲಿ ಹೆಚ್ಚು ಹೆಚ್ಚು ಪಾಪ ಮಾಡಿದವನನ್ನು ಈ ವಾಯುವು ಅಲ್ಲಿ ನರಕ ಲೋಕಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಇಲ್ಲಿ ಹೆಚ್ಚು ಪಾಪವೂ ಮಾಡಲಿಲ್ಲ ಪುಣ್ಯವನ್ನೂ ಮಾಡಲಿಲ್ಲ ಅಂತಹ ಮನುಷ್ಯನನ್ನು ಅದು ಅಲ್ಲಿ ಮತ್ತೆ ಪುನಃ ಮಗದೊಂದು ಮನುಷ್ಯ ಲೋಕಕ್ಕೆ ಇಲ್ಲಿ ಕರೆದುಕೊಂಡು ಹೋಗುವಂತದ್ದು ಅಂದ್ರೆ ಮನುಷ್ಯನ ಮರಣದ ನಂತರ ಈ ಉದಾನ ವಾಯುವಿನ ಕೆಲಸ ಅಂತ ಹೇಳುವಂತದ್ದು ಬಹಳ ವಿಶೇಷವಾಗಿ ನಿರ್ವಹಿಸುವುದನ್ನು ನಾವು ಕಾಣ್ತೇವೆ ಹಾಗೆ ಈ ಪಾಪ ಪುಣ್ಯಗಳು ಸಮಾನವಾಗಿದ್ದಾಗ ಮನುಷ್ಯ ಲೋಕಕ್ಕೆ ಆತನನ್ನು ಕರೆದುಕೊಂಡು ಹೋದರು ಈ ಸ್ವರ್ಗ ನರಕಗಳೆರಡು ನಾವು ಮಾಡಿದಂತಹ ಪಾಪ ಪುಣ್ಯಗಳಿಗೆ ಪರಿಣಾಮದಂತೆ ಬರುವಂಥದ್ದು ಹಾಗಾದರೆ ಅಲ್ಲಿ ಅದಕ್ಕೆ ಹೇಗೆ ಸ್ವರ್ಗಕ್ಕೆ ಯಾರಾದರೂ ಅಯ್ಯೋ ನನ್ನನ್ನು ನರಕ ಲೋಕಕ್ಕೆ ಕರೆದುಕೊಂಡು ಹೋಗಬೇಡ ನನ್ನನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಅಂತ ಹೋಗು ಅಂತ ಹೇಳಲಿಕ್ಕಾಗುವುದಿಲ್ಲ ಯಾಕಂದರೆ ಅವನು ಮಾಡಿದಂತಹ ಪಾಪ ಪುಣ್ಯಗಳೇ ಅದಕ್ಕೆ ಮುಖ್ಯ ಕಾರಣವಾಗುವುದು ಆದರೆ ಸ್ವರ್ಗಲೋಕವೂ ಆತನಿಗೆ ಶಾಶ್ವತವಲ್ಲ ಇಲ್ಲಿ ನರಕಲೋಕ ಅಂತ ಹೇಳುವಂಥದ್ದು ಶಾಶ್ವತವಲ್ಲ ಒಂದು ರೀತಿಯಾಗಿ ನಾವು ಬಹಳಷ್ಟು ಹಣವನ್ನು ಹಿಡ್ಕೊಂಡು ಫೈವ್ ಸ್ಟಾರ್ ಹೋಟೆಲಿಗೆ ಹೋಗಿ ಅಲ್ಲಿ ಯಥೇಚ್ಛವಾಗಿ ಭೋಗವನ್ನು ಅನುಭವಿಸಿ ಆ ಹಣ ಖಾಲಿಯಾದ ಮೇಲೆ ನಾವು ಮತ್ತೆ ಪುನಃ ಮರಳಿ ನಾವು ಬರಬೇಕು ಅಲ್ಲಿ ಮತ್ತೆ ಅವರು ಇಟ್ಟುಕೊಳ್ಳುವುದಿಲ್ಲ ನಿನ್ನಲ್ಲಿ ಧನ ಸಂಪತ್ತು ಇಲ್ಲ ನೀನು ಹೊರಟು ಹೋಗು ಅಂತ ಹೇಳ್ತಾರೆ ಹಾಗೆ ಈ ಆತನು ಎಷ್ಟು ಪುಣ್ಯವನ್ನು ಮಾಡಿದ್ದಾನೋ ಆ ಅಷ್ಟು ಪುಣ್ಯವನ್ನು ಅನುಭವಿಸಲಿಕ್ಕೆ ಆತ ಸ್ವರ್ಗಲೋಕಕ್ಕೆ ಹೋಗುವಂಥದ್ದು ಹಾಗೆ ಮಾಡಿದ ಪಾಪವನ್ನು ಆತ ನರಕಲೋಕದಲ್ಲಿ ಅನುಭವಿಸಿದ ನಂತರ ಮತ್ತೆ ಪುನಃ ಆತ ಮನುಷ್ಯ ಲೋಕಕ್ಕೆ ಮರಳಿ ಬರಬೇಕಾಗ್ತದೆ ಪಾಪ ಮಾಡಿದವನು ಪುಣ್ಯ ಮಾಡಿದವನು ಮತ್ತೆ ಮರಳಬೇಕಾದ್ದು ಅಲ್ಲಿ ಮನುಷ್ಯ ಲೋಕಕ್ಕೆ ಯಾಕಂದರೆ ಸ್ವರ್ಗಲೋಕದಲ್ಲಿ ಅವನಿಗೆ ಪಾಪವನ್ನು ಆಗಲಿ ಪುಣ್ಯವನ್ನು ಮಾಡಲಿಕ್ಕೆ ಅವಕಾಶವಿಲ್ಲ ನರಕಲೋಕದಲ್ಲೂ ಅವನಿಗೆ ಆ ಅವಕಾಶವಿಲ್ಲ ಎಲ್ಲರೂ ಅವರವರು ಮಾಡಿದಂಥ ಕರ್ಮವನ್ನು ಅನುಭವಿಸುವುದಕ್ಕೆ ಅಲ್ಲಿ ಮಾತ್ರ ಸಾಧ್ಯ ಹೊರತು ಅಲ್ಲಿ ಪಾಪ ಪುಣ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಅಲ್ಲಿ ಅವಕಾಶವಿಲ್ಲ ಅದು ಏನು ಸ್ವತಂತ್ರ ಇದ್ದರೂ ಕೂಡ ಇದು ಮನುಷ್ಯ ಲೋಕದಲ್ಲಿ ಭೂಲೋಕದಲ್ಲಿ ಅದನ್ನೇ ನಾವು ಹೇಳುವಂಥದ್ದು ಈ ಭೂಲೋಕ ಅಂತ ಹೇಳುವಂಥದ್ದು ಕರ್ಮಭೂಮಿ ಅಂತ ಹೇಳುವಂಥದ್ದು ಈ ಕರ್ಮಭೂಮಿಯಲ್ಲಿ ನೀವು ಕೆಟ್ಟ ಕರ್ಮವನ್ನು ಮಾಡಬಹುದು ಒಳ್ಳೆಯ ಕರ್ಮಗಳನ್ನು ಮಾಡಬಹುದು ಅದರ ಫಲವನ್ನು ಸ್ವರ್ಗದಲ್ಲೂ ಅನುಭವಿಸಬಹುದು ನರಕದಲ್ಲೂ ಅನುಭವಿಸಬಹುದು ಇನ್ನು ಹೆಚ್ಚು ಹೆಚ್ಚು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಶಾಶ್ವತವಾದಂಥ ಮುಕ್ತಿ ಪದವಿಯನ್ನು ಪಡೆಯಲಿಕ್ಕೂ ಅಲ್ಲಿ ಸಾಧ್ಯ ಉಂಟು ಅದು ಏನೇ ಇದ್ದರೂ ಕೂಡ ಮುಕ್ತಿಯನ್ನು ಪಡೆಯಬೇಕಾದರೆ ಆತ ಮನುಷ್ಯ ಲೋಕದಲ್ಲಿ ಹುಟ್ಟಿ ಬರಲೇಬೇಕಾಗ್ತದೆ ತನ್ಮೂಲಕ ಆತ ಪುಣ್ಯವನ್ನು ಮಾಡಿ ಅಲ್ಲಿ ಮುಕ್ತಿಯನ್ನು ಪಡೆದುಕೊಳ್ಳಿಕ್ಕೆ ಇಲ್ಲಿ ಸಹಾಯವಾಗುತ್ತದೆ ಅದೇ ರೀತಿ ಮುಖ್ಯವಾಗಿ ಇಲ್ಲಿ ಭೋಗಗಳು ಅಂತೇಳುವಂಥದ್ದು ಇಲ್ಲಿ ನಾವು ಸ್ವತಂತ್ರವಾಗಿ ಇಲ್ಲಿ ಮನುಷ್ಯ ಲೋಕದಲ್ಲಿ ಪಡ್ಕೊಳ್ಳಿಕ್ಕೆ ಅಲ್ಲಿ ಪೂರ್ತಿ ಸಹಾಯಕವಾಗುವುದಿಲ್ಲ ಯಾಕಂದರೆ ಈ ಮನುಷ್ಯ ಲೋಕದಲ್ಲಿ ಒಳಿತು ಕೆಡುಕುಗಳ ಮಿಶ್ರಣ ಜೀವನ ಇದಾಗಿರುತ್ತದೆ ಕೇವಲ ಭೋಗವನ್ನು ಪಡ್ಕೊಳ್ತೇನೆಂದರೂ ಇಲ್ಲಿ ಆಗುವುದಿಲ್ಲ ಇಲ್ಲಿ ಕರ್ಮವನ್ನು ಮಾಡಲಿಕ್ಕೆ ಮಾತ್ರ ಇಲ್ಲಿ ಸ್ವತಂತ್ರವಾಗಿರುತ್ತದೆ ಹಾಗೆ ಮನುಷ್ಯ ಜೀವನದಲ್ಲಿ ಮಾತ್ರ ನಮ್ಮ ಇಚ್ಛೆಯಂತೆ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ನಾವು ಮತ್ತೆ ಮತ್ತೆ ಮನುಷ್ಯ ಲೋಕದಲ್ಲಿ ಹುಡ್ತೇವೆ ಆ ಮನುಷ್ಯ ಲೋಕದಲ್ಲಿ ಹುಟ್ಟಿದ ನಂತರ ಇಲ್ಲಿ ನಮಗೆ ಯಥೇಚ್ಛವಾಗಿ ಪುಣ್ಯವನ್ನು ಪಾಪವನ್ನು ನಾವು ಮಾಡಲಿಕ್ಕೆ ಅಲ್ಲಿ ಅವಕಾಶ ಉಂಟು ಅದು ಅವನ ಸ್ವತಂತ್ರವಾದದ್ದು ಅವನ ಇಚ್ಛೆಗೆ ಬಿಟ್ಟದ್ದಾಗಿರುತ್ತದೆ ಇಲ್ಲಿ ಉದಾನ ವಾಯು ಒಂದು ವಾಹನ ಮಾಡುವ ಕೆಲಸವನ್ನು ನಿರ್ವಹಿಸಿ ಆತನನ್ನು ಸ್ವರ್ಗಕ್ಕೂ ನರಕಕ್ಕೂ ಮನುಷ್ಯ ಲೋಕಕ್ಕೂ ಕರೆದುಕೊಂಡು ಹೋಗಲಿಕ್ಕೆ ಇಲ್ಲಿ ಸಹಾಯ ಮಾಡುತ್ತದೆ ಹಾಗಾದರೆ ತೇಜಸ್ಸು ಅಂತ ಹೇಳುವಂಥದ್ದೇ ಉದಾನ ಇಲ್ಲಿ ತೇಜಸ್ಸು ಎಂದರೆ ಶಕ್ತಿ ಕಾಂತಿ ತನ್ನ ಶ್ರೇಯಸ್ಸಿಗಾಗಿ ಮಾಡುವಂತಹ ಹೋರಾಟ ಮನುಷ್ಯ ಲೋಕದಲ್ಲಿ ಹುಟ್ಟಿದ ನಂತರ ಆತನಿಗೆ ಅಲ್ಲಿ ಶ್ರೇಯಸ್ಸು ಪಡೆದುಕೊಳ್ಳಬೇಕು ಅಂತ ಆಸೆ ಇರ್ತದೆ ನಾವೊಂದು ಮನುಷ್ಯನಾಗಿ ಹುಟ್ಟಿದ ಮಾತ್ರ ಕೀರ್ತಿ ಬೇಕು ಸಂಪತ್ತು ಬೇಕು ಹೆಂಡತಿ ಮಕ್ಕಳು ಬೇಕು ಹಾಗೆ ಎಲ್ಲವನ್ನೂ ನಾವು ಅನುಭವಿಸಬೇಕು ಅಂತ ಹೇಳಿ ಇರುವಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಹುಟ್ಟಿದಂತಹ ಪರಿಸರದಲ್ಲಿ ಅದಕ್ಕಾಗಿ ಹೋರಾಟವನ್ನು ನಡೆಸಬೇಕಾಗ್ತದೆ ನಾವು ಬಹಳಷ್ಟು ನಮ್ಮ ಶಕ್ತಿಯನ್ನು ವಿನಿಯೋಗಿಸಬೇಕಾಗ್ತದೆ ಪ್ರಕೃತಿಯೊಂದಿಗೂ ಹೋರಾಟ ಬೇಕು ನಮ್ಮ ಪರಿಸರದಲ್ಲಿರುವಂಥ ಮನುಷ್ಯರೊಂದಿಗೂ ನಾವು ಹೋರಾಟವನ್ನು ನಡೆಸಬೇಕು ತನ್ಮೂಲಕ ನಾವು ಹೆಚ್ಚಿನದಾದಂಥ ಶ್ರೇಯಸ್ಸನ್ನು ಕೀರ್ತಿಯನ್ನು ಇಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಈ ಹೋರಾಟಕ್ಕೂ ಕೂಡ ಒಂದು ಅಂತ್ಯ ಅಂತ ಹೇಳುವಂಥದ್ದು ಈ ಮನುಷ್ಯ ಲೋಕದಲ್ಲಿ ಇದೆ ಯಾಕೆ ಇದಕ್ಕೆ ಅಂತ್ಯ ಅಂತ ಹೇಳುವಂಥದ್ದು
ಆತನ ಯೌವನ ಕಾಲದಲ್ಲಿ ಮಾಡಿದಂಥ ಹೋರಾಟವನ್ನು ಮುದಿ ಕಾಲದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಅಂದರೆ ದೇಹ ಅಂತ ಹೇಳುವಂಥದ್ದು ಮುದಿಯಾಗುವುದು, ಅಂಗಾಂಗಗಳು ಸವೆಯುವುದು, ಹೋರಾಟ ಮಾಡಲಿಕ್ಕೆ ಅಲ್ಲಿ ಅವನಿಗೆ ಚೈತನ್ಯ ಸಾಲುವುದು. ಹಾಗೆ ಈ ರೀತಿಯಾಗಿ ಅವನಿಗೆ ವಯಸ್ಸು ಆಗುತ್ತಾ ದೇಹವು ಅಲ್ಲಿ ಎಲ್ಲ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಅದು ಒಗ್ಗುವುದಿಲ್ಲ, ಅದು ಕೇಳುವುದಿಲ್ಲ. ಆಗ ಆತನಿಗೆ ಬದುಕಲಿಕ್ಕೆ ಬೇಕಾದಂತಹ ಛಲ ಅಂತ ಹೇಳುವಂಥದ್ದು ಉಡುಗಿ ಹೋಗ್ತದೆ. ಅವನಿಗೆ ಮತ್ತೆ ಸಾಕಾಯ್ತು, ಇನ್ನು ಯಾರಿಗೆ ಬೇಕು, ಇನ್ನು ನನಗೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅನಂತರ ಆತ ವೈರಾಗ್ಯವನ್ನು ತಾಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಹಿಂದಿನ ಇದ್ದಂತಹ ಛಲ ಬಲಗಳೆಲ್ಲವೂ ಕೂಡ ಆತನಿಂದ ಹೊರಟು ಹೋಗಿರ್ತದೆ. ಹಾಗಾಗಿ ಯಾವಾಗ ಬಲ ಕ್ಷೀಣಿಸುವುದು, ವೃದ್ಧನಾಗುವನು, ಆಗ ಆ ದೇಹ ಸಾಯುತ್ತದೆ. ಈ ದೇಹದಿಂದ ಆತ್ಮ ಉಳಿಯುವುದಿಲ್ಲ, ಅದು ಹೊರಟು ಹೋಗ್ತದೆ, ಅದು ಸಾಯುವುದು. ಈ ಸಂದರ್ಭದಲ್ಲಿ ಉದಾನವಾಯುವಿನ ಸಹಾಯದಿಂದ ನಮ್ಮ ಸೂಕ್ಷ್ಮ ಇಂದ್ರಿಯಗಳೆಲ್ಲ ಮನಸ್ಸಿನಲ್ಲಿ ಸೇರಿಕೊಂಡು ಈ ದೇಹದಿಂದ ವಿಸರ್ಜಿಸುತ್ತದೆ. ನೋಡಿ, ಬಹಳ ವಿಶೇಷವಾದ ವಿಚಾರ ಇದು. ಮನುಷ್ಯ ಯಾವಾಗ ಆತನಿಗೆ ಮರಣ ಹತ್ತಿರ ಬರುತ್ತದೆ ಅಂತ ಗೊತ್ತಾಗ್ತದೋ, ನಮಗಿಂತ ಮೊದಲು ನಮ್ಮಲ್ಲಿರುವಂತಹ ಆ ಸೂಕ್ಷ್ಮವಾಗಿ ಇರುವಂಥ ಇಂದ್ರಿಯಕ್ಕೆ ಗೊತ್ತಾಗ್ತದೆ. ಆ ಇಂದ್ರಿಯಗಳೆಲ್ಲ ಏನು ಮಾಡ್ತವೆ, ತಮ್ಮ ತಮ್ಮ ಒಂದೊಂದೇ. ಇಲ್ಲಿ ನೋಡಿ, ಆಸ್ಪತ್ರೆಗೆ ನಾವು ಹುಷಾರಿಲ್ಲ ಅಂತೇಳಿ ಆಸ್ಪತ್ರೆಗೆ ಹಾಕ್ತೇವೆ. ಅಲ್ಲಿ ವೈದ್ಯರು ಹೇಳ್ತಾರೆ ಅವನ ಒಂದೊಂದು ಅಂಗಗಳೇ ಎಲ್ಲವೂ ಕೂಡ ವಿಫಲವಾಗ್ತಾ ಉಂಟು ಅಂತ. ವಿಫಲವಾಗುತ್ತದೆ ಅಂತ ಡಾಕ್ಟರ್ ಹೇಳ್ತಾರಂದರೆ, ವೈದ್ಯರು ಹೇಳ್ತಾರಂದರೆ, ಅದರ ಅರ್ಥ ಏನಂದರೆ ಆ ನಮ್ಮ ದೇಹದಲ್ಲಿರುವಂತಹ ಈ ಸೂಕ್ಷ್ಮ ಅಂಗಾಂಗಗಳಿಗೆ ಈ ದೇಹದಲ್ಲಿ ಈ ಶಕ್ತಿ ಅಂತ ಹೇಳುವಂಥದ್ದು, ಅಥವಾ ಈ ಪ್ರಾಣ ಅಂತ ಹೇಳುವಂಥದ್ದು, ಈ ಜೀವ ಅಂತ ಹೇಳುವಂಥದ್ದು ಇನ್ನು ನಿಲ್ಲುವುದಿಲ್ಲ ಅಂತ ಗೊತ್ತಾದಾಗ ಅವುಗಳ ಸಹಾಯವಿಲ್ಲದೆ ನಮಗೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಅಂತ ಅವುಗಳಿಗೆ ಅರಿವಾದಾಗ ಅವುಗಳು ಕೂಡ ತಾವು ಮಾಡುತ್ತಿರುವ ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ಅಲ್ಲಿ ಇಂದ್ರಿಯಗಳೆಲ್ಲ ಮನಸ್ಸಿನಲ್ಲಿ ಆ ಆತ್ಮದಲ್ಲಿ ಸೇರಿಕೊಂಡು ಈ ದೇಹವನ್ನು ವಿಸರ್ಜಿಸುತ್ತೇವೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಸೂಕ್ಷ್ಮ ರೀತಿಯಲ್ಲಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಲ್ಲದೆ ಸಂಸ್ಕಾರಗಳು ಕೂಡ ಇರುತ್ತದೆ. ನಾವು ಈ ದೇಹವನ್ನು ಧರಿಸಿಕೊಂಡು ಏನೆಲ್ಲ ಸಂಸ್ಕಾರ ಮಾಡಿದ್ದೇವೆ ಅದನ್ನು ಬೇಕಾದರೆ ಪುಣ್ಯ ಪಾಪ ಅಂತಲೂ ಬೇಕಾದರೆ ಸುಲಭದಲ್ಲಿ ಹೇಳ್ಬೋದು. ಅವುಗಳೆಲ್ಲವೂ ಕೂಡ ಒಂದು ಸಂಸ್ಕಾರ ರೂಪದಲ್ಲಿ ಆ ಆತ್ಮನ ಜೊತೆಯಲ್ಲಿ ಸೇರಿಕೊಂಡಿರ್ತದೆ, ಆತ್ಮಕ್ಕೆ ಬಂಧನವಾಗಿರ್ತದೆ. ಆದರೆ ನಾವು ಮಾಡಿದ ಪುಣ್ಯ ಪಾಪಗಳು ಎಲ್ಲಿರ್ತವೆ ಅಂತೇಳಿದರೆ ಅದು ಎಲ್ಲೇ ಇಡುವಂಥದ್ದಲ್ಲ, ನಮ್ಮ ಆತ್ಮಕ್ಕೆ ಅಲ್ಲಿ ಬಂಧನವಾಗಿರುತ್ತದೆ. ಅದು ಜ್ಞಾನೇಂದ್ರಿಯಗಳಲ್ಲದೆ ಸಂಸ್ಕಾರಗಳೆಲ್ಲ ಇರುತ್ತದೆ. ನಾವು ಪ್ರತಿದಿನ ಮಲಗಿದಾಗ ಕನಸು ಕಾಣುತ್ತೆ. ಉದಾಹರಣೆಗೆ ಕನಸು ಕಾಣುವಂಥದ್ದು ಪ್ರತಿಯೊಬ್ಬನಿಗೂ ಗೊತ್ತುಂಟು. ಕನಸು ಕಾಣ್ತೇವೆ. ಹೇಗೆ ಕನಸು ಕಾಣುತ್ತೇವೆ ಅಂದರೆ, ಈ ಕನಸು ಕಾಣುವುದಕ್ಕೂ ಇಲ್ಲಿ ಉದಾನವಾಯುವಿನ ಸಹಕಾರ ಅಂತ ಹೇಳುವಂಥದ್ದು ಉಂಟು. ಹೇಗೆ ಸಹಾಯ ಮಾಡುತ್ತದೆ? ಕನಸಿನಲ್ಲಿಯೂ ಮನಸ್ಸಿನೊಂದಿಗೆ ಸೂಕ್ಷ್ಮವಾದಂಥ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳೆಲ್ಲವೂ ಇರುವುದು, ಜೊತೆಗೆ ನಾವು ಮಾಡಿದಂಥ ಸಂಸ್ಕಾರಗಳು ಇರುವುದು. ನಾವು ಮಾಡಿದ ಸಂಸ್ಕಾರಕ್ಕೆ ತಕ್ಕಂತೆ ನಮ್ಮ ಆಲೋಚನೆ ಯೋಚನೆಗಳಿಗೆ ತಕ್ಕಂತೆ ಒಂದು ಕನಸನ್ನು ಸೃಷ್ಟಿಸಿ ಅನುಭವಿಸಿ ಮತ್ತೆ ಪುನಃ ಹಿಂತಿರುಗುವುದು ನಮಗೆ ಗೊತ್ತೇ ಇರುವುದಿಲ್ಲ. ನಮ್ಮ ಯಾವುದೋ ಒಂದು ಸುಪ್ತ ಮನಸ್ಸಿನಲ್ಲಿ ನಮ್ಮ ಈ ಸಂಸ್ಕಾರ ಅಂತ ಹೇಳುವಂಥದ್ದು ಅಡಗಿ ಅದು ಕನಸಿನ ರೂಪದಲ್ಲಿ ನಮಗೆ ವ್ಯಕ್ತವಾಗುವಂಥದ್ದು. ನಾವು ಕಾಣದಿದ್ದಂಥ ಸ್ಥಳಕ್ಕೂ ನೋಡ್ತೇವೆ, ಯಾವತ್ತೂ ಕಂಡಿರ್ತೇವೆ. ಕಂಡಿರದಿದ್ದರೂ ನಮ್ಮ ಮನಸ್ಸಿನಲ್ಲಿ ಒಂದು ದೃಶ್ಯ ಅಂತ ಹೇಳುವಂಥದ್ದು ಅಲ್ಲಿ ಅಚ್ಚುತ್ತಿರುತ್ತದೆ. ಅದು ಕನಸಿನ ರೂಪದಲ್ಲಿ ರಾತ್ರಿ ನಾವು ಮಲಗಿದಾಗ ಅದು ಪ್ರಕಟಗೊಳ್ಳುತ್ತದೆ. ಹಾಗೆ ಪ್ರತಿದಿನ ನಿದ್ರಿಸುವಾಗ ನಾವು ಸಾಯುವುದು, ಯಾಕಂದರೆ ನಮಗೆ ಗೊತ್ತೇ ಇರುವುದಿಲ್ಲ. ನಾವು ಮಲಗಿದಾಗ ಒಂದು ರೀತಿಯಾದಂತಹ ಸಾವೇ ಆಗಿರುತ್ತದೆ. ಆದರೆ ಬೆಳಿಗ್ಗೆ ಆದಾಗ ಇದೇ ದೇಹದೊಂದಿಗೆ ನಾವು ಹೇಳ್ತೇವೆ. ಈ ದೇಹದೊಂದಿಗೆ ಎದ್ದು ಇಲ್ಲಿ ವ್ಯತ್ಯಾಸ ಒಂದೇ. ಹಾಗಾದರೆ ಸಾವು ಅಂದರೆ ಏನು ಅಂದರೆ, ಒಂದು ದೇಹದಲ್ಲಿ ನಾವು ಮಲಗ್ತೇವೆ, ಮತ್ತೊಂದು ದೇಹವನ್ನು ಹೇಳ್ತೇವೆ. ಸಾವು ಅಂದರೆ ಹಾಗೆ, ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹದಲ್ಲಿ ಹುಟ್ಟುವುದಕ್ಕೆ ಅದು ಮತ್ತೊಂದು. ಈ ರೀತಿಯಾಗಿರ್ತದೆ. ಮರಣದಲ್ಲಿ ಒಂದು ದೇಹದಿಂದ ಹೋಗಿ ಬೇರೊಂದು ದೇಹದಲ್ಲಿ ಏಳುವುದಾಗಿದೆ. ಹೀಗೆ ಕನಸನ್ನು ಕಂಡು ದೇಹದೊಂದಿಗೆ ಏಳುವುದಕ್ಕೂ, ಮರಣ ಹೊಂದಿ ಬೇರೊಂದು ದೇಹದೊಂದಿಗೆ ಏಳುವುದಕ್ಕೂ ಒಂದು ವಾಹನ ಸಾಧನ ಬೇಕಾಗಿದೆ. ಈ ವಾಹನವೇ ಉದಾನವಾಗಿದೆ. ವಿಚಿತ್ರ ಹಾಗೂ ಸತ್ಯ ಅಂತೇಳಿದರೆ, ಮನುಷ್ಯ ಸಾಯುವಾಗ ಆತನ ಮನಸ್ಸಿನಲ್ಲಿ ಯಾವ ಆಸೆಗಳು ಇರುತ್ತದೋ, ಅವನ ಮನಸ್ಸಿನಲ್ಲಿ ಏನು ಉದ್ದೇಶಗಳು ಇರುತ್ತದೋ ಅದಕ್ಕೆ ಅನುಸಾರವಾದಂಥ ದೇಹದಲ್ಲಿ ಆತ ಮತ್ತೆ ಹುಟ್ಟಿ ಬರುತ್ತಾನೆ. ಅಂದರೆ ನಮ್ಮ ಕೊನೆಗಾಲ
ಮುಂದಿನದನ್ನು ನಿರ್ಧರಿಸುತ್ತದೆ. ನಮ್ಮ ಕೊನೆಯ ಮನಸ್ಸಿನಲ್ಲಿ ಏನಿರ್ತದೆ ಅದನ್ನು ನಿರ್ಧರಿಸುತ್ತದೆ. ನಾವು ಮುಂದಿನದನ್ನು ಹಿಡಿದುಕೊಂಡು ಹಿಂದಿನದನ್ನು ಬಿಡುತ್ತೇವೆ. ನಾವು ಇನ್ನೊಂದು ಯಾವ ದೇಹವನ್ನು ಸೇರುತ್ತೇವೆಂದು ಆ ಜ್ಞಾನ ಇರ್ತದೆ, ಆ ಆತ್ಮಕ್ಕೆ ಗೊತ್ತಿರ್ತದೆ. ಅದನ್ನು ಹಿಡಿದುಕೊಂಡೇ ಈ ದೇಹವನ್ನು ಬಿಡುವಂಥದ್ದು. ಇದು ಬಹಳ ಮುಖ್ಯವಾದಂಥ ವಿಚಾರ. ಹೇಗೆ ಅಂದರೆ, ಕಂಬಳಿ ಹುಳವು ಒಂದನ್ನು ಹಿಡಿದು ಹಿಂದಿನದನ್ನು ಬಿಡುತ್ತದೋ ಅದೇ ರೀತಿ ಇದಾಗಿರುತ್ತದೆ. ಮನುಷ್ಯನ ಪ್ರಾಣಿಯ ದೇಹದಲ್ಲಿ ಪ್ರಾಣಿಯು ಪಂಚಪ್ರಾಣದಂತೆ ದೇಹದಲ್ಲೆಲ್ಲ ಹರಡಿಕೊಂಡು ಹಲವು ವಿಧವಾದಂಥ ಕ್ರಿಯೆಗಳನ್ನು ಮಾಡುತ್ತಿರುವುದು, ಯಾವಾಗ ಅವಸಾನವು ಸಮಯ ಬರುತ್ತದೆಯೋ ಆಗ ಚದುರಿದ ಪ್ರಾಣಗಳೆಲ್ಲ ಒಟ್ಟುಗೂಡಿ ಅಲ್ಲಿ ಆತನ ದೇಹದಿಂದ ಹೊರಟು ಹೋಗುವಂಥದ್ದು, ಉದಾನದಾನದ ಮೂಲಕ ಹೋಗುವಂಥದ್ದು. ಇಲ್ಲಿ ನಾವು ತಿಳಿದುಕೊಳ್ಬೇಕು. ನಾನು ಹೇಳಿದೆ, ನಾವು ಕೊನೆಗೆ ಮರಣದ ಸಂದರ್ಭದಲ್ಲಿ ಏನು ಆಲೋಚನೆ ಮಾಡ್ತೇವೋ, ಏನು ಆಶಯಗಳಿರ್ತದೋ ಅದೇ ರೀತಿ ಹುಟ್ಟುತ್ತೇವೆ ಅಂತ. ಆದರೆ ನಾವು ಏನಾದರೂ ಬೇರೆ ರೀತಿ, ಅಯ್ಯೋ ನಾನು ಈಗ ಬಡವನಾಗಿದ್ದೆ, ಇನ್ನೂ ತುಂಬ ಶ್ರೀಮಂತನಾಗಿ ಕೋಟ್ಯಾಧೀಶನಾಗಿ ಹುಟ್ಟಬೇಕು ಅಂತ ಆಲೋಚನೆ ಮಾಡಿದರೆ ಆಗುತ್ತೆ. ಆದರೆ ಆತನ ಜೀವನದ ಉದ್ದಕ್ಕೂ ಅದೇ ರೀತಿಯಾದಂಥ ಸಂಸ್ಕಾರ ಅಂತೇಳುವಂಥದ್ದು ಇರಬೇಕು. ಆ ಸಂಸ್ಕಾರಕ್ಕೂ ಆಲೋಚನೆಗೂ ನಿಕಟವಾದಂತಹ ಸಂಬಂಧ ಇದ್ದಾಗ ಆತನ ಆಶಯದಂತೆ ಆತ ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಉಂಟು. ಸಾವು ಎಂದರೆ ಈಜುವುದಕ್ಕೆ ಮೇಲೆ ನೀರಿಗೆ ಬಿದ್ದ ಹಾಗೆ, ಮತ್ತೆ ಒಂದು ಕಡೆ ಬೀಳ್ತೇವೆ, ಇನ್ನೊಂದು ಕಡೆ ಏಳ್ತೇವೆ. ಅದೇ ರೀತಿ ನಾವು ಮರಣದ ನಂತರ ಇನ್ನೊಂದು ದೇಹವನ್ನು ಪಡೆದು ಮತ್ತೆ ಪುನಃ ಪಾಪ ಪುಣ್ಯಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಯಾಗೇವಂ ವಿದ್ವಾನಂ ಪ್ರಾಣವೇದಂ ನಹಾಸ್ಯ ಪ್ರಜಾ ಹೀಯತೆ ಮೃತೋಭವತಿ ತದೇವ ಶ್ಲೋಕ. ಕೊನೆಯದಾಗಿ ಹೇಳುವುದಂದರೆ, ಪ್ರಾಣವನ್ನು ಹೇಗೆ ನಾವು ತಿಳಿಯುತ್ತೇವೆ? ಹೆಚ್ಚಿನವರಿಗೆ ನಾನೇ ಪ್ರಾಣ, ನಾನೇ ಜೀವ, ನಾನೇ ಎಲ್ಲ ಅಂತ. ಹಾಗಲ್ಲ, ಈ ದೇಹವೂ ಬೇರೆ, ಈ ಪ್ರಾಣವೂ ಬೇರೆ. ಈ ಸತ್ಯವನ್ನು ಮನುಷ್ಯ ಅರ್ಥ ಮಾಡಿಕೊಳ್ಬೇಕು. ಈ ದೇಹ ನಾನಲ್ಲ, ಹಾಗಾದರೆ ನಾನು ಯಾರು ಅಂದರೆ, ನನ್ನಲ್ಲಿರುವಂಥ ಆತ್ಮನೇ ನಾನು. ನಾನು ಮಾಡಿದ ಸಂಸ್ಕಾರಗಳೆಲ್ಲವೂ ಕೂಡ ಆತ್ಮನಲ್ಲಿ ಇದೆ. ಆದ್ದರಿಂದ ಈ ದೇಹ ಅಂತೇಳುವಂಥದ್ದು ಬೇರೆ, ಈ ಪ್ರಾಣ ಅಂತೇಳುವಂಥದ್ದು ಬೇರೆ ಎಂಬಂತಹ ಆಲೋಚನೆಗಳು ಮನಸ್ಸಿನಲ್ಲಿ ಇದ್ದಾಗ ಆತನಲ್ಲಿ ಒಂದು ರೀತಿಯಾದಂಥ ಜ್ಞಾನ ಉಂಟಾಗುವಂಥದ್ದು. ಹೀಗೆ ಅಂತಹ ಜ್ಞಾನವನ್ನು ಪಡೆದವನಿಗೆ, ಈ ದೇಹವು ನಾನಲ್ಲ ಅಂತ ಹೇಳುವಂಥ ಜ್ಞಾನ ಪಡೆದವನಿಗೆ ಪುತ್ರ ಪೌತ್ರಾದಿಗಳು ನಾಶವಾಗುವುದಿಲ್ಲ. ಹಿಂದಿನ ಕಾಲದಲ್ಲಿ ವೇದದ ಒಂದೊಂದು ಶಾಖೆಯನ್ನು ಒಂದೊಂದು ಗೋತ್ರದವರು ರಕ್ಷಿಸಿಕೊಂಡು ಬರುತ್ತಿದ್ದರು. ಯಾಕೆ ಆಗುವುದಿಲ್ಲ ಅಂದರೆ, ನಾವು ಋಗ್ವೇದಿಗಳು ಹೇಳ್ತೇವೆ, ಯಜುರ್ವೇದಿಗಳು ಅಂತ ಹೇಳ್ತೇವೆ. ಮುಂಚೆ ಅವರನ್ನು ಹೆಸರು ಕರೀತಿರಲಿಲ್ಲ, ರಾಮಕೃಷ್ಣ ಅಂತ. ಅವು ಋಗ್ವೇದಿ ಯಜುರ್ವೇದಿ ಅಂತ ಕರೀತೇವೆ. ಅಂದರೆ ಆ ವೇದವನ್ನು ರಕ್ಷಿಸಿಕೊಂಡು ಅವರ ವಂಶಸ್ಥರು ಬರುತ್ತಿದ್ದರು ಅಂತ. ಆದ್ದರಿಂದ ಅವರ ವಂಶಸ್ಥರನ್ನು ಕಾಪಾಡುವಂತಹ ಜವಾಬ್ದಾರಿ ವಿಶ್ವ ಚೈತನ್ಯವು ನೋಡಿಕೊಳ್ಳುತ್ತದೆ. ಯಾಕೆ ನೋಡಿಕೊಳ್ಳುತ್ತದೆ? ಅವನು ನಾಶವಾದರೆ ಅವನಿಗೇನು ದೊಡ್ಡ ನಷ್ಟ ಅಂತಲ್ಲ, ಅದರಿಂದ ಈ ಪ್ರಪಂಚಕ್ಕೆ ನಷ್ಟ ಎಂಬ ಕಾರಣದಿಂದ ಇದನ್ನು ವಿಶ್ವ ಚೈತನ್ಯವು ನೋಡಿಕೊಳ್ಳುತ್ತದೆ. ಹಾಗೆ ಯಾವನೋ ಒಬ್ಬ ವ್ಯಕ್ತಿಗೆ ಆಗುವ ನಷ್ಟವಲ್ಲ, ಅದು ಸಮಷ್ಟಿಗೆ ಇದರಿಂದ ನಷ್ಟವಾಗುವುದು. ಆದ್ದರಿಂದ ವಿಶ್ವವನ್ನು ಕಾಪಾಡುವ ಚೈತನ್ಯ ಹೀಗೆ ಆಗದಂತೆ ನೋಡಿಕೊಳ್ಳುವುದು. ಏಕೆಂದರೆ ಆತ ಮನುಷ್ಯ ಬದುಕಿದ್ದಾಗ ಜ್ಞಾನವನ್ನು ಪಡ್ಕೊಳ್ತಾನೆ, ಆ ಪಡ್ಕೊಂಡ ಜ್ಞಾನವನ್ನು ಇತರರಿಗೆ ಹಂಚುತ್ತಾನೆ, ಹಾಗೆ ಅದನ್ನು ಪ್ರಸಾರ ಮಾಡುತ್ತಾನೆ. ಇದರಿಂದ ಮುಂದಿನವರೆಗೆ ಅದು ಉಳಿಯಲಿಕ್ಕೆ ಅದು ಕಾರಣವಾಗ್ತದೆ. ಹಾಗೆ ತನ್ನ ಸಂತತೆಯನ್ನು ಹಾಗೆ ಬಿಟ್ಟು ಹೋಗ್ತಾನೆ. ಹಾಗಾಗಿ ಈ ವಿಚಾರಗಳನ್ನು ಕೂಡ ವೀಕ್ಷಕರೆಲ್ಲರೂ ಗಮನಿಸಿ ಇಂತಹ ವಿಚಾರಗಳನ್ನು ಹೆಚ್ಚು ಹೆಚ್ಚು ಕಲಿತು ಇದನ್ನು ಪ್ರಸಾರ ಮಾಡುವುದರಿಂದ, ಕೇಳುವುದರಿಂದ ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆದು ನಾವು ಪುಣ್ಯವಂತರಾಗಲಿಕ್ಕೆ ಸಹಾಯವಾಗುತ್ತದೆ ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.